ಹತ್ತು ಗಂಟೆಯ ಬಳಿಕವೂ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಆಗಕ್ಕೆ ಶುರುವಾಗಿದೆ ಸೊ ಸಿರ್ಸಿ ಸರ್ಕಲ್ ಬಳಿ ನಿಮಗೆ ಲಾಕ್ಡೌನ್ ಅವಧಿಯಲ್ಲೂ ಕೂಡ ಫುಲ್ ಟ್ರಾಫಿಕ್ ಜಾಮ್ ಆಗ್ತಾ ಇದೆ ಅಂತಂದರೆ ಜನ ಡೋಂಟ್ ಕೇರ್ ಅಂತ ವರ್ತಿಸ್ತಾ ಇದ್ದಾರೆ ಅನುಭವಿಸ್ಕೊಳ್ಳಿ ಅಂತಲೂ ಸರ್ಕಾರ ಬಿಟ್ಟು ಬಿಡಬೇಕು ನಮ್ಮನ್ನು ಕೇಳಕ್ಕೆ ಹೋಗಬೇಡಿ ನಿಮಗೇನಾದರೂ ಕೊರೋನಾ ಬಂದರೆ ನೀವೇ ಟ್ರೀಟ್ಮೆಂಟ್ ತಗೊಳ್ಳಿ ನಿಮ್ಮ ಪಾಡಿಗೆ ನೀವಿರಿ ಅನುಭವಿಸ್ಕೊಳ್ಳಿ ಅಂತ ಬಿಟ್ಟುಬಿಡಿ ಜನರಿಗೆ ಎಷ್ಟು ಹೇಳಿದರೂ ಜನರಿಗೆ ಅರ್ಥ ಆಗಲ್ಲ ನೋಡಿ ಹತ್ತು ಗಂಟೆ ಬಳಿಕನು ಫುಲ್ ಟ್ರಾಫಿಕ್ ಜಾಮ್ ಆಗಿತ್ತು ಲಾಕ್ಡೌನ್ ಅವಧಿಯಲ್ಲಿ ಫುಲ್ ಟ್ರಾಫಿಕ್ ಜಾಮ್ ಅಂತಂದರೆ ಏನು ಹೇಳೋದು ಇದಕ್ಕೆ ಟ್ರಾಫಿಕ್ನಲ್ಲಿ ಮೂರ್ನಾಲ್ಕು ಆ್ಯಂಬ್ಯುಲೆನ್ಸ್ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತಂದರೆ ಯಾವ ಮಟ್ಟದಲ್ಲಿರಬೇಕು ಯೋಚನೆ ಮಾಡಿಕೊಳ್ಳಿ ಸುಖ ಸುಮ್ಮನೆ ರಸ್ತೆಗಿಳಿದವರಿಗೆ ಪೊಲೀಸರು ಶಾಕ್ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾರೆ ವಾಹನ ಸೀಸ್ ಮಾಡ್ತಾ ಇದ್ದಾರೆ ಪೊಲೀಸರು ಪೊಲೀಸರ ಮೇಲೆ ಹೇಳ್ತಾರೆ ತುಂಬ ಜನ ಆದರೆ ನೀವೇನು ಮಾಡ್ತಾ ಇದ್ರಿ ಅಂತ ನಿಮ್ಮನ್ನು ನೀವೇ ಕೇಳಿಕೊಳ್ಳಿ ಇದು ಸಿರ್ಸಿ ಸರ್ಕಲ್ ಬಳಿ ಖಂಡಿತವಾಗಿಯೂ ಸರ್ಕಾರದ ಲಾಕ್ಡೌನ್ಗೆ ಪ್ರತಿಫಲ ಏನು ಅಂತ ಗೊತ್ತಾಗ್ತದೆ ನಿಮಗಿವಾಗ ನಾನು ಇಷ್ಟು ದಿನ ಆಯಿತು ನಾವು ಟ್ರಾಫಿಕ್ ಮಿಸ್ ಮಾಡ್ಕೋತಾ ಇದ್ದೀವಿ ಟ್ರಾಫಿಕ್ ಮಿಸ್ ಮಾಡ್ಕೋತಿದ್ದೀವಿ ಅಂತ ಯಾರು ಅನ್ಕೋತಿದ್ದೀರಾ ಡೋಂಟ್ ವರಿ ಬೆಂಗಳೂರಿನ ವಿನಾಯಕ ಸರ್ಕಲ್ನ ನೀವು ದೃಶ್ಯಗಳನ್ನ ನೋಡ್ತಾ ಇರಬಹುದು ಪೊಲೀಸರು ಚೆಕ್ಕಿಂಗ್ಗೆ ಇಳಿದಿದ್ದಾರೆ ಚೆಕ್ಕಿಂಗ್ ಇಳಿದ ಪರಿಣಾಮ ಏನಾಗಿದೆ ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ಟ್ರಾಫಿಕ್ ಜಾಮ್ ಆಗಿದೆ ಟ್ರಾಫಿಕ್ ಜಾಮ್ನ ಚಿತ್ರಣ ತೋರಿಸ್ತೀವಿ ವೆಹಿಕಲ್ನ ಮುಂದೆ ಸರ್ಕಾರಿ ವಾಹನ ಅಂತ ಹಾಕೊಂಡಿರಬೇಕು ಇಲ್ಲ ಅಂತ ಹೇಳಿದ್ರೆ ಎಸೆನ್ಷಿಯಲ್ ವರ್ಕ್ ಆಗಿರಬೇಕು ಅದನ್ನು ಹೊರತುಪಡಿಸಿ ಬೇರೆ ಯಾವುದೇ ಕಾರಣ ಆದರೂ ಅವರೆಲ್ಲರೂ ವೆಹಿಕಲ್ಗಳನ್ನ ಸೀಸ್ ಮಾಡ್ತಿದ್ದಾರೆ ಸೀಸ್ ಮಾಡಕ್ಕೆ ಪೊಲೀಸರು ನಿಂತ್ಕೊಂಡ್ರೆ ಪೊಲೀಸರಿಗೆ ಶಾಕ್ ಆಗ್ತಿದೆ ಯಾಕೆ ಗೊತ್ತಾ ಆ ಪ್ರಮಾಣದಲ್ಲಿ ಜನ ರಸ್ತೆಗಿಳಿತಿದ್ದಾರೆ ಏನಾದರೂ ಆಸ್ಪತ್ರೆಗೆ ಹೋಗೋರು ಇಷ್ಟೊಂದು ಜನ ಇದ್ದಾರಾ ಈ ಪ್ರಮಾಣದಲ್ಲಿ ಇದ್ದಾರಾ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ ಸದ್ಯಕ್ಕೆ ನಾನು ನಿಮಗೆ ಇಲ್ಲಿನ ಚಿತ್ರಣವನ್ನು ತೋರಿಸ್ತಾ ಇದ್ದೀನಿ ಪೊಲೀಸರು ಚೆಕ್ಕಿಂಗ್ದು ಒಂದು ಪಾಯಿಂಟ್ನಲ್ಲಿ ಪೊಲೀಸರು ಲಾಟೆ ಹಿಡಿದು ನಿಂತಿದ್ದಾರೆ ಯಾಕೆ ರಸ್ತೆಗಿಳಿದಿದ್ದಾರೆ ಅನ್ನೋದು ಸೂಕ್ತ ಮಾಹಿತಿಯನ್ನು ನೀಡಬೇಕು ಸೂಕ್ತ ಮಾಹಿತಿಯನ್ನು ನೀಡಿಲ್ಲ ಅಂತ ಹೇಳಿದ್ರೆ ಗಾಡಿನ ಸೀಸ್ ಮಾಡ್ತಾರೆ ಒಂದು ಕಡೆ ಸೀಸಿಂಗ್ ಆದರೆ ಮತ್ತೊಂದು ಕಡೆ ಟ್ರಾಫಿಕ್ ಜಾಮ್ ಜನ ದರ್ಶನ ಮಾಡಿಸ್ತೀನಿ ನಿಮಗೆ ಟ್ರಾಫಿಕ್ ಜಾಮ್ ಎಷ್ಟು ಪ್ರಮಾಣದಲ್ಲಿ ಇದೆ ಅಂತ ಹೇಳಿದ್ರೆ ವಿನಾಯಕ ಸರ್ಕಲ್ ಅಲ್ಲಿ ಕನಿಷ್ಠ 1 ಕಿಲೋಮೀಟರ್ ಟ್ರಾಫಿಕ್ ಜಾಮ್ ಆಗಿದೆ ಅರವಿಂದ್ ನೀವು ಅದನ್ನ ಬಿಲೀವ್ ಮಾಡೋಕೆ ಸಾಧ್ಯ ಇಲ್ಲ ಈಗ ಟ್ರಾಫಿಕ್ ಸಿಗ್ನಲ್ಗಳಲ್ಲೂ ಇಷ್ಟೊಂದು ಟ್ರಾಫಿಕ್ ಇರ್ತಿರ್ಲಿಲ್ಲ ಅಷ್ಟರ ಪ್ರಮಾಣದಲ್ಲಿ ಆಂಬ್ಯುಲೆನ್ಸ್ ಸಹ ಬಹುತೇಕ 10 ನಿಮಿಷಗಳ ಕಾಲ ಸಿಕ್ಕೊಂಡಿದ್ದು ಇದೆ ಸರ್ಕಲ್ ನಲ್ಲಿ ನಾನು ನಡ್ಕೊಂಡು ಹೋಗಿ ತೋರಿಸ್ತಾ ಇದ್ರೆ ನಿಮಗೆ ಅಷ್ಟು ಜಾಗದಲ್ಲೂ ಟ್ರಾಫಿಕ್ ಜಾಮ್ ಇದೆ ಸಿಗ್ನಲ್ ನೋಡಿ ಒಂದು ವೇಲ್ ಬರ್ತಾ ಇದೆ ಆಂಬ್ಯುಲೆನ್ಸ್ ಮತ್ತೊಂದು ಆಂಬ್ಯುಲೆನ್ಸ್ ಅಂದ್ರೆ ಎಷ್ಟು ಪ್ರಮಾಣದಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಆಗುತ್ತೆ ಎತ್ತ ನೋಡಿದ್ರು ಟ್ರಾಫಿಕ್ ಜಾಮ್ ಆ ಟ್ರಾಫಿಕ್ ಜಾಮ್ ಅನ್ನ ಸ್ಕಿಪ್ ಮಾಡೋದಕ್ಕೋಸ್ಕರ ಒನ್ ವೇ ನಲ್ಲಿ ಬರ್ತಾ ಇದ್ದಾರೆ ಎಷ್ಟು ಪ್ರಮಾಣದಲ್ಲಿ ಇದೆ ಅಂತ ನೀವೇ ನೋಡಬಹುದು ಸರ್ ಟ್ರಾಫಿಕ್ ಜಾಮ್ ಸರ್ ಅಲ್ಲಿಂದ ಒನ್ ವೇ ಇಂದ ಬರ್ತಾ ಇದೀವಿ ಫುಲ್ ಜಾಮ್ ಆಗಿದೆ ನೋಡಿ ಲಾಕ್ ಡೌನ್ ಟೈಮ್ ಅಲ್ಲಿ ಜಾಮ್ ಆಗಿರುತ್ತೆ ನಮ್ಮಂತ ಆಂಬುಲೆನ್ಸ್ ಏನು ಮಾಡೋದು ಹೇಳಿ ಆಂಬುಲೆನ್ಸ್ ವರ್ಕ್ ಮಾಡೋದು ಹೇಗೆ ಟ್ರಾಫಿಕ್ ಜಾಮ್ ಅನ್ನುವಂತಹ ಆತಂಕವನ್ನ ಹೇಳ್ತಿದ್ದಾರೆ ಆಂಬುಲೆನ್ಸ್ ಅವ್ರಿಗೆ ಒನ್ ವೇ ಬರುವಂತಹ ಪರಿಸ್ಥಿತಿ ಇದೆ ಹೆಜ್ಜೆ ಹೆಜ್ಜೆಗೆ ಟ್ರಾಫಿಕ್ ಜಾಮ್ ನ ದರ್ಶನ ಆಗ್ತಿದೆ ಅರವಿಂದ್ ಜನರಿಗೆ ಇದು ಲಾಕ್ ಡೌನ್ ಅನ್ಸ್ತಾನೆ ಇಲ್ಲ ಸರ್ ಲಾಕ್ ಡೌನ್ ಅನ್ಸ್ತಾ ಇದೆಯಾ ಏನು ಅನ್ನಿಸ್ತಿಲ್ಲ ಮೇಡಮ್ ಫುಲ್ ಟ್ರಾಫಿಕ್ ಜಾಮ್ ಫುಲ್ ಜಾಮ್ ಮೇಡಮ್ ಟೂ ವೀಲರ್ ಆಟನೇ ಜಾಸ್ತಿ ಮೇಡಮ್ ಟೂ ವೀಲರ್ ಆಟೋ ಜಾಸ್ತಿ ಆಗ್ಬಿಡಿದೆ ನಮಗೆ ಪರ್ಮಿಷನ್ ಇದೆ ನಾವು ಗೂಡ್ಸ್ ವೆಹಿಕಲ್ ತಗೊಂಡು ಹೋಗ್ಬೋದು ಅಂತಾರೆ ಸರ್ ಟ್ರಾಫಿಕ್ ಜಾಮ್ ಕಾಣಿಸ್ತಿದೆಯಾ ಅಮೆ ಹಿಂದಿ ವಾಲೆ ಭಯ ಟ್ರಾಫಿಕ್ ಜಾಮ್ ಟ್ರಾಫಿಕ್ ಇದರ ಜಾಮ್ ನಹೀ ಹೈ ನಾ ಪಾಪ ಇವರಿಗೆ ಟ್ರಾಫಿಕ್ ಜಾಮ್ ಇಲ್ಲ ಅಂತ ಹೇಳ್ತಿದ್ದಾರೆ ಅಂದ್ರೆ ಇಷ್ಟು ಪ್ರಮಾಣದಲ್ಲಿ ಟ್ರಾಫಿಕ್ ಜಾಮ್ ಅನ್ನ ನೋಡಿದವರಿಗೆ ಶಾಕ್ ಆಗುತ್ತೆ ಬೆಂಗಳೂರಿನಲ್ಲಿ ನಿಜಕ್ಕೂ ಲಾಕ್ಡೌನ್ ಇದೆಯಾ ಅನ್ನುವಂತಹ ಅನುಮಾನ ಕಾಡ್ತಾ ಇದೆ ಹೆಜ್ಜೆ ಹೆಜ್ಜೆಗೂ ಮಾತಾಡಿಸುವ ಪ್ರಯತ್ನ ಮಾಡ್ತಿದೀವಿ ಸರ್ ಎಲ್ಲಿಂದ ಜಾಮ್ ಇದೆ ಏನಮ್ಮ ಎಲ್ಲಿಂದ ಜಾಮ್ ಎಲ್ಲಿಂದ ಇದೆ ಜಾಮ್ ಎಂದು ಒಂದು 1/2 ಕಿಲೋಮೀಟರ್ ಇದೆಯಮ್ಮ 1/2 ಕಿಲೋಮೀಟರ್ ಲಾಕ್ಡೌನ್ ಅನ್ನಿಸ್ತಾ ಇದೆಯಾ ಲಾಕ್ಡೌನ್ ಏನು ಅನ್ನಿಸ್ತಾ ಇದೆಯಮ್ಮ ಹಿಂಗೆ ಫ್ರೀ ಬಿಟ್ಬಿಟ್ರೆ ಹೆಂಗಮ್ಮ ಎಲ್ಲರೂ ಫ್ರೀ ಬಿಟ್ಬಿಟ್ಟಿದ್ದಾರೆ ಎಲ್ಲರೂ ರಸ್ತೆಗಿಳಿದಿದ್ದಾರೆ ಅಂತ ಹೇಳ್ತಾರೆ ನಾವಿವಾಗ ಮಾತಾಡಿಸ್ತಿರೋರು ಎಲ್ಲರೂ ಗೌರ್ಮೆಂಟ್ ವೆಹಿಕಲ್ ಅವರು ಎಸೆನ್ಷಿಯಲ್ ವರ್ಕರ್ಸ್ನ ಮಾತಾಡಿಸ್ತಾ ಇದ್ದೀವಿ ಸುಖ ಸುಮ್ಮನೆ ರಸ್ತೆಗಿಳಿದವ್ರನ್ನ ಮಾತಾಡಿಸ್ತಿಲ್ಲ ಸರ್ ಟ್ರಾಫಿಕ್ ಜಾಮ್ ಆಗಿದೆಯಾ ಟ್ರಾಫಿಕ್ ಜಾಮ್ ಇದೆಯಾ ಸ್ವಲ್ಪ ಇದೆ ಅಷ್ಟೇ ಸ್ವಲ್ಪ ಇದೆ ಅಂತ ಹೇಳ್ತಿದ್ದಾರೆ ಹೆಜ್ಜೆ ಹೆಜ್ಜೆಗೂ ಟ್ರಾಫಿಕ್ ದರ್ಶನ ಆಗ್ತಿದೆ ಆಟೋ ಒಂದಿದೆ ಅವ್ರನ್ನೂ ಕೇಳೋಣ ಯಾವ ರೂಲ್ಸ್ನ ಅಡಿಯಲ್ಲಿ ಇವ್ರು ಹೊರಗಡೆ ಬಂದರು ಅಂತ ಹೇಳ್ಬಿಟ್ಟು ಸರ್ ಟ್ರಾಫಿಕ್ ಜಾಮು ಯಾಕೆ ಹೊರಗಡೆ ಬಂದ್ರಿ ನಾವು ಮದುವೆದು ಇದು ಮದುವೆ ಹೇಳಕ್ ಹೋಯ್ತಾ ಇದೀವಿ ಮೇಡಮ್ ಮದುವೆಗೆ ಹೇಳಕ್ ಹೋಯ್ತಾ ಇದ್ದೀರಾ ಫೋನಲ್ಲಿ ಹೇಳಕ್ ಆಗಲ್ವಾ ಫೋನಲ್ಲಿ ಹೇಳಕ್ ಆಗಲ್ಲ ಹಿಂಗೆ ಹೇಳ್ಬೇಕು ಲಾಕ್ಡೌನ್ ಬೆಲೆ ಇಲ್ಲ ಲಾಕ್ಡೌನ್ಗೆ ಬೆಲೆ ಇಲ್ಲ ಮದುವೆಗೆ ಇನ್ವಿಟೇಷನ್ ಕೊಡಕ್ ಹೋಗ್ತಿದ್ದಾರೆ ನಾನು ರಸ್ತೆ ಮಧ್ಯ ನಿಂತ್ಕೊಂಡಿದ್ದೀನಿ ಹೆಜ್ಜೆ ಹೆಜ್ಜೆಗೂ ಟ್ರಾಫಿಕ್ ಜಾಮ್ ಕಾಡ್ತಾ ಇದೆ ಅಂತ ಹೇಳ್ಬೋದು ನಿಮಗೆ ಆಂಬ್ಯುಲೆನ್ಸ್ಗಳು ಎಷ್ಟು ಪ್ರಮಾಣದಲ್ಲಿ ಸಿಕ್ಕೊಂಡಿದೆ ಅಂದ್ರೆ ನೋಡಿ ಇದು ಸೇರಿ ಮೂರನೇ ಆಂಬ್ಯುಲೆನ್ಸ್ ಮೂರನೇ ಆಂಬ್ಯುಲೆನ್ಸ್ ಪಾಸ್ ಆಗ್ತಾ ಇದೆ ಆಂಬ್ಯುಲೆನ್ಸ್ ಪಾಸ್ ಆಗೋಕೆ ಹರಸಾಹಸ ಪಡುವಂತ ದೃಶ್ಯಗಳು ಕಾಣಿಸ್ತಾ ಇದೆ ಸೈರನ್ ಹಾಕೊಂಡು ಹೋಗ್ತಿರೋ 4ನೇ ಆಂಬ್ಯುಲೆನ್ಸ್ ನ ತೋರಿಸ್ತಾ ಇದೀವಿ ಹೀಗೆ ಬೆಂಗಳೂರಿನಲ್ಲಿ ಲಾಕ್ಡೌನ್ ಇದೆಯಾ ಅನ್ನುವಂತಹ ಅನುಮಾನ ಹೆಜ್ಜೆ ಹೆಜ್ಜೆಗೂ ಕಾಡ್ತಾ ಇದೆ
ನಾವು ಆಲ್ಮೋಸ್ಟ್ ಅರ್ಧ ಕಿಲೋಮೀಟರ್ ವರೆಗೂ ನಡ್ಕೊಂಡು ಪಾಸ್ ಆಗ್ತಾ ಇದೀವಿ ಆದರೂ ಸಹ ವೆಹಿಕಲ್ ಗಳ ಮೂವ್ಮೆಂಟ್ ಅಲ್ಲಿ ಯಾವುದೇ ಬದಲಾವಣೆಗಳು ಕಾಣಿಸ್ತಾ ಇಲ್ಲ ಇವರೆಲ್ಲ ಯಾಕೆ ರಸ್ತೆಗೆ ಇಳಿದ್ರು ಅನ್ನೋದ್ರ ಬಗ್ಗೆ ಉತ್ತರಣೆ ಇಲ್ಲ ಆನ್ ಡ್ಯೂಟಿ ಸೆಂಟ್ರಲ್ ಗವರ್ನಮೆಂಟ್ ಅಂತ ಕೆಲವರು ಹಾಕೊಂಡಿದ್ದಾರೆ ಆನ್ ಡ್ಯೂಟಿ ಗವರ್ನಮೆಂಟ್ ಅಂತ ಹಾಕೊಂಡಿದ್ದಾರೆ ಕೆಲವರು ಎಮರ್ಜೆನ್ಸಿ ವರ್ಕ್ ಅಂತ ಹಾಕೊಂಡಿದ್ದಾರೆ ಹೀಗೆ ಹತ್ತು ಹಲವು ರೀಸನ್ ಗಳು ಹೇಳಿಕೊಂಡು ಜನ ರಸ್ತೆಗೆ ಇಳಿದು ಬಿಟ್ಟಿದ್ದಾರೆ ಟ್ರಾಫಿಕ್ ಜಾಮ್ ನ ಯಾವುದೇ ಲವಲೇಶದ ಲಕ್ಷಣಗಳು ಅಂದ್ರೆ ಲಾಕ್ಡೌನ್ ನ ಯಾವ ಲಕ್ಷಣಗಳು ಕಾಣಿಸ್ತಿಲ್ಲ ಜನ ನಡ್ಕೊಂಡು ಬರ್ತಿದ್ದಾರೆ ಕೆಲವರು ವೆಹಿಕಲ್ ತಗೊಂಡ್ರೆ ಬಿಡಲ್ಲ ಅಂತ ಹೇಳಿ ಮತ್ತೆ ಕೆಲವರು ಯಾವ ರೀತಿ ಹೊರಗಡೆ ಬರ್ತಿದ್ದಾರೆ ಅನ್ನೋದಕ್ಕೆ ಇದೆಲ್ಲ ಸಾಕ್ಷಿ ಆಗಿದೆ ಕಣ್ಣಾಯಿಸಿದಷ್ಟು ದೂರದಲ್ಲೂ ಸಹ ಕಂಪ್ಲೀಟ್ಲಿ ಜಾಮ್ ಇರುವಂತಹ ಲಕ್ಷಣಗಳೇ ಕಾಣಿಸ್ತಾ ಇದೆ ಸೊ ಎತ್ತ ನೋಡಿದ್ರು ಸಹ ನಿಮಗೆ ಟ್ರಾಫಿಕ್ ಜಾಮ್ ಟ್ರಾಫಿಕ್ ಜಾಮೇ ಕಾಣಿಸ್ತಾ ಇದೆ